ಮಗ ಊಟಕ್ಕೆ ಏನು ಮಾಡ್ತೀಯ ಇವತ್ತು? ಏನು ಏನಿದ್ರು ಓಕೆ, ಚಪಾತಿ ಪಲ್ಯ. ಶೋರ್ ಶೋರ್ ಓಕೆ ಡನ್. ಎಸ್ ಬಿಗ್ ಬಾಸ್. ವಿನಯ್, ನಿಮ್ಮ ಹೊಟ್ಟೆ ಹಸುವಿಗೆ ಏನು ತಿಂತೀರಾ ಅಂತಿದ್ದಾರೆ ಬಿಗ್ ಬಾಸ್. ಖಂಡಿತ ಬಿಗ್ ಬಾಸ್, ನಾನು ನನ್ನ ಜೀವನದಲ್ಲಿ ಕಂಡಿರ್ತಕ್ಕಂಥ ಸತ್ಯವನ್ನು ಆಧರಿಸಿ ಹೇಳೋದಾದರೆ, ನಾವು ಇರ್ತಕ್ಕಂಥ ಈ ರಾಷ್ಟ್ರ ಏನಿದೆ, ಈ ಭಾರತ ರಾಷ್ಟ್ರ, ಅದನ್ನು ಕಾಪಾಡೋನೇ ಒಬ್ಬ ಸೈನಿಕ, ಅವನ್ನ ಎಲ್ಲರಿಗಿಂತ ಮೇಲೆ ಇಡಬಹುದು. ಆದರೆ ನೆಹರು ಅವರು ಮುಂಚೆನೇ ಹೇಳಿಬಿಟ್ಟಿದ್ದಾರೆ, ಜೈ ಜವಾನ್ ಜೈ ಕಿಸಾನ್ ಅಂತ. ಅಂದರೆ ಅವರಿಬ್ಬರನ್ನ ಒಂದೇ ಲೆವೆಲಲ್ಲೇ ಇಡ್ಬೋದು ಅಂತ ಹೇಳ್ಬೋದು. ಆದರೆ ನಾನು ವ್ಯಕ್ತಿಗತವಾಗಿ ಒಬ್ಬ ರೈತನನ್ನು, ಅಂದರೆ ಒಬ್ಬ ಕಿಸಾನನ್ನು ಒಬ್ಬ ಸೋಲ್ಜರ್ಗಿಂತ ಮೇಲೆ ಇಡ್ತೀನಿ. ಯಾಕೆಂದರೆ ಅಂಥ ಸೋಲ್ಜರಿಗೂ ಊಟ ಕೊಡೋನೇ ನಮ್ಮ ರೈತ. ಅಂಥ ಒಬ್ಬ ರೈತ ಬೆಳೆಯುವಂತಹ ಅಕ್ಕಿ, ಕ್ಷಮಿಸಿ ಬಿಗ್ ಬಾಸ್, ಯಾಕೆಂದರೆ ರೈತ ಅಕ್ಕಿ ಬೆಳೆಯಲ್ಲ, ಭತ್ತ ಬೆಳೀತಾನೆ. ಒಬ್ಬ ರೈತ ಬೆಳೆದಿರ್ತಕ್ಕಂಥ ಭತ್ತವನ್ನು ಏನು ಅಕ್ಕಿ ಮಾಡ್ತಾರೆ, ಅದನ್ನು ನಮ್ಮ ತಂದೆ ಹೆಂಡತಿ, ಅಂದರೆ ನಮ್ಮ ತಾಯಿ ಅಂತಲೇ ಹೇಳ್ಬೋದು, ಅವರು ಆ ಅಕ್ಕಿಯಿಂದ ಅನ್ನ ಮಾಡ್ತಾರೆ. ಹಾಗಾಗಿ ನಾವು ಹೊಟ್ಟೆಗೆ ಅನ್ನ ತಿಂತೀವಿ ಅಂತ ಹೇಳ್ಬೋದು ಬಿಗ್ ಬಾಸ್. ನೀವು ಖಂಡಿತ ಹೊಟ್ಟೆಗೆ ಅನ್ನ ತಿನ್ನಲ್ಲ ಅಂತಿದ್ದಾರೆ ಬಿಗ್ ಬಾಸ್. ಓಹ್ ಕ್ಷಮಿಸಿ ಬಿಗ್ ಬಾಸ್, ನಾವು ಏನು ತಿಂತೀವಿ?